ಸಹೋದರ ದುಶ್ಯಾಸನ ಅಗ್ರಜ ಮಿತ್ರ ಕರ್ಣ ಮಾವ ಶಕುನಿ ಉರ್ಗಲೋಂಚನನ ಮೆರುಗು ಸ್ವರ್ಗ ಸನಕ್ಕೆ ಸರಿವೋಲು ಅಂತಿರೇ ಲೋಂಚನನ ಮೆರು ಮೆರುಗು ಸ್ವರ್ಗ ಸನಕ್ಕೆ ಸರಿವೋಲು ಅಂತಿರೇ ಉರುಕುಂಬಿನಿಯ ಸ್ವರ ಸಂಪನ್ನ ದೀಪ್ತಿ ಮಣಿ ಮಕುಟ ವರ್ಧನೆಗೆ ದುರೋದರ ನಿಪುಣ ನಿರ್ಜನೇಂದ್ರನಿಗೆ ದಾನ ಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ನೆನೆಹರೆಯನಗೆ ಗುರುವಂದ ವಿನಯ ಸಹೋದರ ದುಶ್ಯಾಸನ ಮಿತ್ರಕರ್ಣ ಮಾವ ಶಕುನಿ ಸೋಟಿ ಇರುವರೆಗೆ ನನಗೆ ಸಾರಿ ಸೋಟಿ ಇರುವರೆಗೆ ಸೋಟಿ ಇರುವರೆಗೆ ನನಗೆ ಸಾರಿ ಸೋಟಿ ಇರುವರೆಗೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಕಣ್ಣದೊಳ್ಳ ಕೃಪದೊಳ್ಳ ಭಜಿಸದೆ ಬಿಡುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ಕಣ್ಣದೊಳ್ಳ ಕೃಪದೊಳ್ಳ ಭಜಿಸದೆ ಬಿಡುವರೆ ಈ ಮಾವಶಕ್ತಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವಶಕ್ತಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಈಗಿರುವಲ್ಲಿ ಸಾಟ್ ಇರುವರೆಗೆ ನನಗೆ ಸರಿ ಸಾಟ್ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಯೌಜನಿ ಏಕೈಕ ದೊರ ಎನಿಸಿಬೋಳು ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಯೌಜನಿ ಏಕೈಕ ದೊರ ಎನಿಸಿಬೋಳು ಸೋಟ್ ಇರುವರೆಗೆ ನನಗೆ ಸರಿ ಸೋಟ್ ಇರುವರೆ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ಸಕಲ ರಾಜ್ಯ ಕೋಶವಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂದು. ದುರ್ಯೋಧನ, ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವೇ ಸಿದ್ಧವಾಗಲಿ ಬಿಡು. ಪಿತಾಮಹ ಯೋಧವೇ ಯೋಧ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮತಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನ ಹಾಗೆ ನಾಲ್ಕು ಗುಜಾಗಿ ಬರುವರು. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ನಿರೂಪಿಸುವ ಸರಿಯಾದ ಕರ್ಮೋಪದೇಶಕನಾರು ಅಗ್ರಜ. ನಮ್ಮ ಅಂಗರಾಜನಾದ ಕಣ್ಣನಿಲ್ಲವೇ
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಪುರುಷೋತ್ತಮ ಬರಲಿ, ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಈ ದೋಸಿ ಪುತ್ರನ ಮನೆಗೆ ಹೋದನಂತೆ. ಏಕೆ? ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ, ಅವರ ಮನೆಗೆ ಹೋಗಬಹುದಾಯಿತು. ಎಷ್ಟೇ ಆಗಲಿ, ನಲ್ಲೆಯರ ನಲ್ಲ ಮಾತಿನ ಮಲ್ಲ, ತಿಳುವಳಿಕೆ ಅಂತೂ ಮೊದಲೇ ಇಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಕೊಡಿಸುವಂತೆ ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಕೊಡಬೇಕು, ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಬಲವಂತ ನಿನಗೆ ನ್ಯಾಯವೋ ದಿನವು ಅಥವಾ ನ್ಯಾಯಕ್ಕೆ ಸರ್ವರೋ ದಿನವು, ರೋಗಿ ಅಪತ್ಯವನ್ನು ರುಚಿಸುವುದು ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮನಕಾಲ ಸಮೀಪಿಸುತ್ತಿರುವುದರಿಂದ ಈ ರೀತಿ ಬುದ್ಧಿ ವಿಕಲ್ಪವಾಗಿರುತ್ತದೆ. ವಿದುರ, ಹುಡುಕಿ ಓದರೋದಿರಲ್ಲ ವಿದುರ ಸೋದರದಿ, ಓದರದಿರಲ್ಲ ವಿದುರ ಸೋದರದಿ, ಓದರದಿರಲ್ಲ ವಿದುರ ಸೋದರದಂ. ನಡೆದ ಸಭೆಗಳು ನಿಂತು ಜರಿದು ಈ ಕೌರವನ ವಿದುರ ಹಿಡಿದು ಸಭೆಯಳು ನಿಂತು ಜರಿದು ಈ ಕೌರವನ ನುಡಿದೆಯೋದೊಡೆ ಹಿರಿದು ಕೊಲ್ವದಿ ಕೊಡ್ಗದಳು, ನುಡಿದೆಯೋದೊಡೆ ಹಿರಿದು ಕೊಲ್ವದಿ ಕೊಡ್ಗದಳು. ಒದರದಿರಲು ವಿದುರ ತೊದರದಿ, ಒದರದಿರಲು ವಿದುರ ತೊದರದಿ. ಒಬ್ಬಲಿಯ ಮಗ ನೀನು ಪರದೇಶೆ, ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರೆದೆ. ಅಬ್ಬಲಿಯ ಮಗ ನೀನು ಪರದೇಶೆ, ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರೆದೆ. ಕಡುವೈರಿ ಪಾಂಡವರ ಪರವೈದಿ, ಕಲದಂಕಮಲ್ಲ ಕುರುದರಿಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವೈದಿ, ಕಲದಂಗಮಲ್ಲ ಕುರುದೊರೆಯ ಧಿಕ್ಕರಿಸಿ, ಕುರುದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದಿಂದ ಹುಡುಕಿ, ಒದರದಿರಲು ವಿದುರ ಸದರದಿಂದ, ಒದರದಿರಲು ವಿದುರ ಸದರದಿಂದ, ಒದರದಿರಲು ವಿದುರ ಸದರದಿಂದ. ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಮಾತುಗಳು ಬಹಳ ಮಿತಿ ಮೀರುತ್ತಿರು. ಸಹೋದರ ದುಶಾಸನ, ಇವನು ರಾಜ್ಯಸಭೆ ಎಂದು ತಿಳಿಯದೆ ಬಹಳ ಮಿತಿಮೀರಿ ಮಾತನಾಡುತ್ತಿರುವನು. ಇವನನ್ನು ಈ ಕೂಡ ಸಭೆಯಿಂದ ಹೊರಗೆ ಕಳಿಸು. ನುಡಿದೆಯೋ ಗಾನ ರೈತನೆ ನೀ, ನಮಸ್ತನಂತೆ ನುಡಿದೆಯೋ ಗಾನ ರೈತನೆ ನೀ. ನುಡಿದೆಯೋ ಜ್ಞಾನ ರೈತನೆ ನೀ, ನಮಸ್ತನಂತೆ ನುಡಿದೆಯೋ ಜ್ಞಾನ ರೈತನೆ ನೀ. ಕರೆಯದೆ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಟನ ಜರಿಯುವಂತಾದೆಯ. ಕರೆಯದೆ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಟನ ಜರಿಯುವಂತಾದೆಯ. ಯಾರ ಒತ್ತಾಸೆಯಿಂದಲೋ ಈ ಪರಿಧೀರ ಕೌರವೇಶ್ವರನ ಜರಿದೋ, ಯಾರ ಒತ್ತಾಸೆಯಿಂದಲೋ ಈ ಪರಿಧೀರ ಕೌರವೇ ಶಬ್ದಗಳಾಡಿದೇವಳೆ ಅಪ್ಪಣಿಸಿ ಬಿಡುವೆ ಕದಾ ದಂಡದೆ. ಮೀರಿದ ಶಬ್ದಗಳಾಡಿದೇವಳೆ ಅಪ್ಪಣಿಸಿ ಬಿಡುವೆ ಕದಾ ದಂಡದೆ. ಏನ ನುಡಿದೆಯ ಗಾನ ರೈತನೆ ನೀ, ಪಾನಮತ್ತನಂತೆ ನುಡಿದೆಯ ಗಾನ ರೈತನೆ ನೀ. ಎಲ್ಲೆಲ್ಲವೋ ವಿದುರ, ಯಾವುದು ನ್ಯಾಯ ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನೇ ವಿರೋಧಿಸುತ್ತಿರುವ್ಯಾ? ಹೆಚ್ಚಿಗೆ ಮಾತಾಡಿದರೆ ಈ ಕಥೆಯಿಂದ ಅಪ್ಪಳಿಸಿರುತ್ತೇನೆ. ಛೇ ಪಾಪಿ, ನನ್ನನ್ನು ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಗಿದೆ? ಹಿಂದೆ ದ್ರೌಪದಿ ವಸ್ತವನ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ಆತನ ತೊಡೆಯನ್ನು ಪ್ರವಾರಿಸಿ ಕೊಲ್ಲುವಾಗ
ಸಹಾಯಕ್ಕೆ ತಡೆಯಬೇಕೆಂದು ಇಟ್ಟುಕೊಂಡಿದ್ದೆ. ಈ ದಿನಸನ್ನು ಈಗಲೇ ಮೂರು ದಿವಸ ಆಡುವೆನು. ಪ್ರಮೋದವಾಯಿತು, ಪ್ರಮೋದವಾಯಿತು. ಸುಯೋಧನ, ಪೂಜ್ಯರಾದ ವಿದುರರನ್ನು ಅಪಾಚ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದರೆ ಆತನನ್ನು ಜಯಿಸುವ ವೀರರು ಯಾರಿದ್ದರು? ಅನ್ಯಾಯವಾಗಿ ದುಡುಕಿದೆಯಲ್ಲ ಸುಯೋಧನ. ಮಿತ್ರ ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಸಹೋದರ ದುಶ್ಯೋಧನ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದಿನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧಪಡಿಸಿರುವೆನು. ಹಾಗಾದರೆ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡಿ ತಗೊಳ್ತಿರುವೆನು. ತೆಗೆದುಕೊಳ್ಳ. ಪರಮಾತ್ಮನಿಗೆ ನಮೋ ನಮಃ. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸುತ್ತಿದ್ದರು. ಮಧೋನ್ಮತ್ತನಾದ ದುರ್ಯೋಧನನು ನಾನು ಬಂದದ್ದನ್ನು ಗಮನಿಸದೇ ಕುಳಿತಿರುವನಲ್ಲ. ಇರಲಿ, ಆತನೇ ಬಂದು ನನ್ನ ಪಾದವನ್ನು ಮುಟ್ಟುವಂತೆ ಮಾಡುವೆನು. ಜಾಗೃತಲಾಗ ನನ್ನ ಯೋಗ ಮಾಯೆ. ಚಕ್ರವರ್ತಿಯಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ. ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ ಆ ಕೌರವೇಶ್ವರ. ಕೃಷ್ಣ, ನೀನು ಬಂದದ್ದು ದೂತನಾಗಿ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೆಂದು ಪರೀಕ್ಷಿಸಿದನೇನಷ್ಟೇ. ಹಾಗೊಂದು ವೇಳೆ ಪರೀಕ್ಷಿಸಿದ್ದೆ ಆದರೂ, ನಮಸ್ಕರಿಸಿದ್ದೆ ಆದರೂ ಅದು ಈ ಭೂದೇವಿಗೆ ಎಂದು ತಿಳಿ. ಬಂದದ್ದಾಯಿತು, ಕುಳಿತುಕೋ. ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಪ್ರಿಯವಲ್ಲವೇ? ಓಹೋ, ಇದ್ದರೂ ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಸಹೋದರ ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ? ರಾಜ ನರ್ತಕಿಯರನ್ನು ಬರಮಾಡಿ. ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಕೌರವ
ಗೌರವ ಸೋದರ ಮಾವನ ರಿಪವಿ ಚತುರ ಸೋದರ ಮಾವನ ರಿಪವಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ತುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಬಲ್ಲವ ಈ ಜಗ ಮಲ್ಲ ಎಲ್ಲವ 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 ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಕೊಳಲನಾದದಿ ಜಗವನ್ನೆ ಮರುಳುಗೊಳಿಪ ಹರಿ ಹರಿ ಮತ್ತೊಮ್ಮೆ ಹೇಳುವರಾಗಿ ಕ್ಷಮಿಸಿ ಮಹಾಪ್ರಭು ಕ್ಷಮಿಸಿ ತಕದಿ ಮೀತಕ ಜಣು ತಕದಿ ಮೀತಕ ಜಣು ತಕದಿ ಮೀತಕ ಜಣು ತಾಮ್ ತಾಮ್ ತಾ ತಕದಿ ಮೀತಕ ಜಣು ತಕದಿ ಮೀತಕ ಜಣು ತಕದಿ ಮೀತಕ ಜಣು ತಾಮ್ ತಾಮ್ ತಾ ತಕದಿ ಮೀತಕ ಜಣು ತಾಮ್ ತಾಮ್ ತಾ ತಕದಿ ಮೀತಕ ಜಣು ತಾಮ್ ತಾಮ್ ತಾ ಜನ ದಿಮಿದ ಕಜಣು 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 ದಿಮಿದ ಕಜಣು
ಜನು ತಗದಿ ಮಿದಕ ಜನು ತಗದಿ ಮಿದಕ ಜನು ತಗ ಜನು ತಗ ಜನು ತಗ ಜನು ತದ್ದಿತ್ತ ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿ ತರಿತ ತಜನು ತಗಿಟ ತದಿ ಮಿದಕ ಜನು ತರಿತ ತಜನು ತಗಿಟ ತದಿ ಮಿದಕ ಜನು ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿ ತರಿತ ತಜನು ತಗಿಟ ತದಿ ಮಿತ ಕಜನು ತರಿತ ತಜನು ತಗಿಟ ತದಿ ಮಿತ ಕಜನು ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿ ತಂಗಿರ್ತಕ ತರ್ಗಿರ್ತಕ ತಂಗಿರ್ತಕ ತರ್ಗಿರ್ತಕ ತಿಗ ತರ್ಗಿರ್ತಕ ತಂಗಿರ್ತಕ ತರ್ಗಿರ್ತಕ ತಂಗಿರ್ತಕ ತರ್ಗಿರ್ತಕ ತಿಗ ತರ್ಗಿರ್ತಕ ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿ ತಂಗಿರ್ತಕ ತರ್ಗಿರ್ತಕ ತಂಗಿರ್ತಕ ತರ್ಗಿರ್ತಕ ತಿಗ ತರ್ಗಿರ್ತಕ ತಂಗಿರ್ತಕ ತರ್ಗಿರ್ತಕ ತಂಗಿರ್ತಕ ತರ್ಗಿರ್ತಕ ತಿಗ ತರ್ಗಿರ್ತಕ ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿ ತಂಗಿಡ್ದಕ ತರಿಗಿಡ್ದಕ ತದ್ದಿ ಗಿಣ್ಣತ್ವಂ ತಂಗಿಡ್ದಕ ತರಿಗಿಡ್ದಕ ತದ್ದಿ ಗಿಣ್ಣತ್ವಂ ಕಣ್ಣ ಕಜಂ ತಜಂ ತರಿತ ಕದಿತ್ತ ಕಣ್ಣ ಕಜಂ ತಜಂ ತರಿ ತಂಗಿಡ್ದಕ ತರಿಗಿಡ್ದಕ ತದ್ದಿ ಗಿಣ್ಣತ್ವಂ ತಂಗಿಡ್ದಕ ತರಿಗಿಡ್ದಕ ತದ್ದಿ ಗಿಣ್ಣತ್ವಂ ಹಸ್ತಿನಾಪುರ ದೊಡೆಯ ತಗದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಜಗದಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಕೃಷ್ಣ ಈಗ ನೀನು ಬಂದ ವಿಚಾರವನ್ನು ತಿಳಿಸು ಧೃತರಾಷ್ಟ್ರ ಪ್ರಿಯ ಪುತ್ರರೇ ಸಭಾಸದರೇ ಕೌರವ ಪಕ್ಷಿಯರೇ ನಾನಿಂದು ಪಾಂಡವರ ರಾಯಭಾರಿಯಾಗಿ ನಿಮ್ಮ ಆಸ್ಥಾನಕ್ಕೆ ಬಂದಿರುವೆನು ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ ಈ ವಿಚಾರವು
ಸಮಗ್ರ ಭಾರತದ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ನಡೆಯುವ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣಕರ್ತರಾಗುವಿರಿ. ಶಾಂತಿ ಎಂಬ ಅಮೃತಧಾರೆಯಿಂದ ಈ ಮಾತೃಮೂರ್ತಿಯನ್ನು ಅಭಿಷೇಕ ಮಾಡುವಿರೋ, ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ಪೂಜಿಸುವಿರೋ? ಈ ಎರಡರಲ್ಲೊಂದು ಪ್ರಶ್ನೆಯು ಇರಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಮಾತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದಲ್ಲದೆ ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ತಾವುಗಳು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ತೊರೆಯಲು ಪಾಂಡುನಂದನರು ಸದಾ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಜ್ರಾಪಹರಣ, ಇಂಥ ಮಹಾಪಾಪಕಾರಿಗಳನ್ನು ಮನ್ನಿಸಿ ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಅವರು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಕರ್ತವ್ಯ ಅಕರ್ತವ್ಯಗಳು, ವಿಚಾರ ವಿಚಾರಗಳನ್ನು ನಿರ್ಣಯಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಪ್ರಿಯಪುತ್ರರೇ, ಈ ನೀತಿಯನ್ನು ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯದ ತಂತ್ರವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಆದ್ದರಿಂದ ದುರಾಭಿಮಾನವನ್ನು ಬಿಟ್ಟು ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮ ನಿಮ್ಮಲ್ಲಿ ವಿರೋಧ ಬೇಕೆ? ದುರ್ಯೋಧನ, ನೀವೆಲ್ಲ ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮ ನಿಮ್ಮಲ್ಲಿ ಜಗಳ ಬೇಕೆ? ನಿನ್ನ ಅರ್ಧ ರಾಜ್ಯವನ್ನು ಕೊಟ್ಟು ಸಮವಾಗಿಸು, ಅದೇ ನನ್ನ ಆಜ್ಞೆಯ. ಯಾರು ಚಿಕ್ಕಪ್ಪ ವಿದುರಾಮ ಸೇರು ಎಡೆಯಲಿ ನಿನ್ನ ಅರಣ್ಯರೋಧನ. ನನ್ನದು ಅರಣ್ಯರೋಧನವೇ, ನಿನ್ನಂತವರಿಗೆ ಉಪದೇಶ ಮಾಡಬಾರದು ಎಂದು ದೊಡ್ಡವರು ಹೇಳಿದ್ದಾರೆ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಾಣಿಸಿಕೊಳ್ಳುವವು. ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದಿರಿ. ಕೃಷ್ಣ, ದೂತನಾಗಿ ಬಂದ ನೀನು ನಿನ್ನ ದೂತತ್ವವನ್ನು ಮರು ಸ್ಥಾವರೀಯವಾಗಿಯೇ ಮುಂಚೆ, ಆದರೆ ನಿಮ್ಮ ಮರುಳು ಮಾದಿಗೆ ಒಡಂಬಡುವ ಬುದ್ಧಿನನಲ್ಲ, ಈ ಚಲದಂಕಮಲ್ಲ ಕೌರವೇಶ್ವರನು. ಇಷ್ಟೊಂದು ಅಪಮಾನ ಬೇ ಕೌರವೇಶ್ವರ, ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಕ್ಪಡತ್ವ, ಅದನ್ನು ನಾನು ಮೊದಲೇ ಬಲ್ಲೆ. ಏನೆಂದೇ ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಭಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಹೇಳುವೆನು ಕೇಳು. ಈ ದುರ್ಯೋಧನನ್ನು ಸೆದಬಡಿಯಬೇಕೆಂದ ನನಗೆ ಓ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಮಿತ್ರ ಕರ್ಣನನ್ನು ವಧಿಸಬೇಕಂದನಲ್ಲವೇ ಆ ನಿನ್ನ ಈ ಶಿಖಂಡಿ ಪಾರ್ಥ, ಅದು ದುಸ್ಸಾಹ ದುರಾಂಕಾರ. ದುರ್ಯೋಧನ ಅಭಿಮಾನ ಶೂನ್ಯತೆಯಿಂದ ನಿನ್ನನ್ನೇ ನಂಬಿಕೊಂಡರು, ನಿನ್ನನ್ನೇ ದೇವರೆಂದು ಪೂಜಿಸುತ್ತಿರುವರಲ್ಲವೇ ಆ ಗದಿಗೆಟ್ಟ ಪಾಂಡವರು, ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯೋಸರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪದವಿಯನ್ನು ಆರಿಸಬೇಕೆಂದು ಅಗಲಗನಸು ಕಾಣುತ್ತಿರುವರಲ್ಲವೇ ಆ ನಿನ್ನ ಏಳಿ ಪಾಂಡವರ, ಅದು ದುರಾಶಯ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪದವಿಯನ್ನು ಆರಿಸಬೇಕೆಂದು ಅಗಲಗನಸು ಕಾಣುತ್ತಿರುವರಲ್ಲವೇ ಆ ನಿನ್ನ ಏಳಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ಛಲವನ್ನು
ಸಲಿಸಲಾರಿರಿ, ಸಲಿಸಲಾಗದು. ಸುಮ್ಮನೆ ಕಂಠಾಘೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದೋರಿಯನ್ನು ಹಿಡಿಯುವುದು ಒಳ್ಳೆಯದು. ಅಹ್ಹ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರು ನುಡಿ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಬಂಡವರು ಕೂಡಿ ಬಾಳುವುದು ಬೇಡ ಬೇಡ ಬದು ಬೇಸರವು. ಏಡಿ ಬಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕಾಡು ದೊರೆಯದು ಕಾಡಿಗೋಗಲಿ ಸೇರ ಲೋಕದಿ ರಾಜ್ಯಗಳು, ನಾಡು ದೊರೆಯದು ಕಾಡಿಗೋಗಲಿ ಸೇರ ಲೋಕದಿ ರಾಜ್ಯಗಳು. ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆವೆ ದರೆಯೊಳಗೆ, ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆವೆ ದರೆಯೊಳಗೆ, ನಾ ಮೆಟ್ಟಿ ಮೆರೆವೆ ದರೆಯೊಳಗೆ, ನಾ ಮೆಟ್ಟಿ ಮೆರೆವೆ ದರೆಯೊಳಗೆ. ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ನಿನ್ನ ಪುಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುರ್ಜಾಸನನು ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧ, ಆ ಪಾಂಡವರ ವಿನಾಶವೇ ಸಿದ್ಧ, ಕುರುವಂಶದ ಗೆಲುವೇ ಸಿದ್ಧ. ದುರ್ಯೋಧನ ದುಶ್ಚಾಸನರ ಅಭಿಮತವೇ ನನ್ನ ಅಭಿಮತ. ಈ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಜೇಂದ್ರನಿಗೆ ರುಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ದೀರ್ಘ ವೈರತ್ವದಿಂದ ಇಡೀ ಕುರುಕುಲವನ್ನೇ ಬಲಿಕೊಡಲು ಇಚ್ಛಿಸುತ್ತಿರುವೆಯ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಪರ್ತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಭವೇ ಭೂತನಾಗಲು ಸಾತನಾರು ಕೆಣಕಿ ಬರುವುದು ಉನ್ನತರುವುದು ವೀರ ಘೋರ ಸಮರ. ಆ ಪಾಂಡು ತನಯರು ದುರದಲ್ಲಿ ಕೆಣಕದೆ ಪಾಂಡು ತನಯರು ದುರದಲ್ಲಿ ಕೆಣಕದೆ ಸಂಧಿಯ ನಾಟಕ ಆಡಲು ಕಳುತ್ತಾರೆ. ಸಂಧಿಯ ನಾಟಕ ಆಡಲು ಕಳ್ಳು ನಿಂದರೆ ಅಲ್ಲದು ನಿನಗೆ ಬಲ್ಲಬನೆ ಎಲ್ಲ ವಿಷಯವ ಬಲ್ಲವನೆ ಅಲ್ಲದು ನಿನಗೆ ಬಲ್ಲಬನೆ ವಾಮ ಬಲ್ಲಬನೆ. ಹಠವಂತರು ನಾವು ದಿಟವಿದು ತಿಳಿಮಿ ಹಠವಂತರು ನಾವು ದಿಟವಿದು ತಿಳಿಮಿ ಹಠವಂತರು ನಾವು ದಿಟವಿದು ತಿಳಿಮಿ ದುರದಲ್ಲಿ ಮಾತನ್ನ ಶಿರ ದುರದಲ್ಲಿ ಪಾತನ ಶಿರ ಕಲ್ಲವನೆ ಎಲ್ಲ ವಿಷಯವ ಅಲ್ಲವನೆ ಅಲ್ಲದು ನಿನಗೆ ಅಲ್ಲವನೆ ವಾಮ ಅಲ್ಲವನೆ.
ಪ್ರಾಣ ಮಿತ್ರ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿಸುವುದನ್ನ. ಭಾರತ ಭೂಮಿ ಜಯ ಶ್ರೀ ದುರಾಜ ಸಮಾನ ಶೌರ್ಯ ಸಾಹಸ ಶಿವ ಸಹೋದರ ನಿರಾಕರಿಸಲಿ. ಭಾರತ ಭೂಮಿ ಜಯ ಶ್ರೀ ದುರಾಜ ಜಯ ಶ್ರೀ ದುರಾಜ ಕರೆ ಅನುಜಾತರ ಕರೆ ಅನುಜಾತರ ಸರಿಯ ನಿಜ ಜಾತಿ ಪಡೆ ಸರಿಯ ನಿಜ ಜಾತಿ ಪಡೆ ಯಾದು ಭೈರವನೇ ಭೈರನೆಯ ತಾಳೆಯ ಭೈರವನೇ ಭೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿರತ ಗುಣ ಚರಿತ ಕರುಣ ಭರಿತ ವರಗುಣಯುತ ಬಾಳೈ ಬಲು ಧರ್ಮ ನಿರತ ಗುಣ ಚರಿತ ಕರುಣ ಭರಿತ ವರಗುಣಯುತ ನೆರೆಯ ಭಾರತ ಭೂಮಿ ಜಯ ಶೇನು ರಾಜ ಸಮಾನ ಭಾರತ ಭೂಮಿ ಜಯ ಶೇನು ರಾಜ ಜಯ ಶೇನು. ದುರ್ಯೋಧನ, ನಿನ್ನೊಬ್ಬನ ಸುಲಭವಾಗಿ ಈ ಕುರುಕುಲವನ್ನೇ ಬಲಿಕೊಳ್ಳಲು ಇಚ್ಛಿಸುತ್ತಿರುವಯ್ಯ. ಗುರು ಹಿರಿಯರು ಬಂಧು ಬಾಂಧವರು ಈ ನಿನ್ನ ಸಹೋದರರನ್ನು ಸಾರಿ ದೃಷ್ಟಿಸಿ ನೋಡು. ಪಾಂಡವ ವಿಜಯ ಈ ಯದುಪತಿಯು ನಿಮ್ಮೊಬ್ಬರ ಸುಲಭವಾಗಿ ಅಲ್ಲ, ಮತ್ತಾರ ಸುಲಭವಾಗಿ ನಿಮ್ಮಗಳ ಸುಲಭವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು? ಕೃಷ್ಣ, ಪಾಂಡವರು ಜೋಜನ್ನಾಡಿ ಸಕಲ ರಾಜ್ಯ ಕೋಶಾವಧಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹೇಳುವೆನು ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಆ ಪಾಂಡವರಿಗೆ ಭಿಕ್ಷಾರುತಿಯೇ ಯೋಗ್ಯವಾದ ಜೀವನ. ಆ ಧರ್ಮ ಭೀಮರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ಈ ದುರ್ಯೋಧನಿಗೆ ಅಸಾಧ್ಯವಾದ ಮಾತು. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಭಯವನ್ನು ತೋರುವಿಯ ಜನಾರ್ದನ. ಯುದ್ಧದ ಸಲುವಾಗಿ ಈ ದುರ್ಯೋಧನ ಎಂದಿಗೂ ಭಯಪಡುವುದಿಲ್ಲ. ಭಯಪಡಲಾಗದು, ಭಯಪಡಲಾರ. ಕಿರಣಾಗು ದುರ್ಯೋಧನ, ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ಹಿಂದೆ ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಸಹೋದರರೆಂದೇ ಅರಿಯದೆ ಕಪಟದ್ಯೂತಕ್ಕೆ ಎಳೆದು ತಂದನ್ನು ಮರೆತೆಯ? ಸಹೋದರರ ಪತ್ನಿಯೆಂದರಿಯದೆ ನೀನು ಮಾಡಿದ ಹವ್ಯಾಚ್ಯ ಅಪರಾಧಗಳು ಅನಂತ ಕಾಲದ ಪ್ರಳಯ ಧೂಮಕ್ಕೇರುವಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೀಯ. ಇವೆಲ್ಲವನ್ನು ಮರೆತು ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟೋಳು
ಕೌರವೇಶ್ವರನ ಕೆಣಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವರಸಿ ಪಾಂಚಾಲಿ ಅಂದೇ ತೊಟ್ಟೆ ನೀ ಛಲವನ್ನ ಭೂತ ಪ್ರೇತಗಳಿ ಒಡೆಯನಾದ ಭೂತನಾಥೇಶ್ವರನ ಕದನಕ್ಕೆ ಕಾಲ್ಕೆರ ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಯಲ್ಲಿ ಕೊಚ್ಚುವಾದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೃಷ್ಣ ಕಡ್ಡೆಯ ನಿರ್ಧಾರ ಪೇಳ್ವೆ ಕಡಮತಿ ಪಾಂಡವರೊಡೆಯನೆ ಕಡ್ಡೆಯ ನಿರ್ಧಾರ ಪೇಳ್ವೆ ಕೃಷ್ಣ ಹೆಟ್ಟರು ಸರಿಯ ಎದೆಗೆಡದೆ ಬಿಟ್ಟುಕೊಳ್ಳೆನು ಗುರು ಭೂಮಿಯನ್ನ ಹೆಟ್ಟರು ಸರಿಯ ಎದೆಗೆಡದೆ ಬಿಟ್ಟುಕೊಳ್ಳೆನು ಗುರು ಭೂಮಿಯನ್ನ ಅಟ್ಟ ಕೋಸದಿಂದ ಹೊಗವ ತಟ್ಟಿ ನೆಟ್ಟಿ ಮೆರೈವೆ ಐರಿ ಕುಲವ ಕೋಸದಿಂದ ಭುಜವ ತಟ್ಟಿ ನೆಟ್ಟಿ ಮೆರೆಯುವೆ ಐರಿ ಕುಲವ ಅಡ್ಡೆಯ ನಿರ್ಲೋಲ ಭೇಳ್ವೆ ಜಗಮತಿ ಪಾಂಡವ ಕೊಡೆಯನೆ ನಿರ್ಲೋಲ ಭೇಳ್ವೆ ಕುರುಬಲ ರಾಮರ ಬೆಂಬಲವಿರಲು ಬಲವನ್ನು ಬಿಡದ ಜಲವನ್ನು ಕೊಡೆನ ಕುರುಬಲ ರಾಮರ ಬೆಂಬಲವಿರಲು ಬಲವನ್ನು ಬಿಡದ ಜಲವನ್ನು ಮಂಡಲದ ಕರೆದು ಬಾಯಿ ಬಿರಿಯಲೆ ಮಂಡಲದ ಕರೆದು ಬಾಯಿ ಬಿರಿಯ ಅಜವನ್ನು ಬಯಸುವರು ಎಂದು ಎಂತ ಮಾಡಿ ಕೆತ್ತು ಪಡೆಯಲೆ ರಾಜ್ಯವನ್ನು ಬಯಸುವರು ಎಂದು ಎಂತ ಮಾಡಿ ಕೆತ್ತು ಪಡೆಯಲೆ ಚಂದ್ರ ಬೇಳ್ವೆ ಕಡಮತಿ ಮಾಡ ಪಾಂಡವರಿಗೆ ಸಮ ಭಾಗವ ಕೊಡಿಸಲು ನೀ ಪಟ್ಟ ಸಮದೋಟವಾಗದೆ ಅಲ್ಲವೇ ಮಾನವ ಪಾಂಡವರಿಗೆ ಸಮ ಭಾಗವ ಕೊಡಿಸಲು ನೀ ಪಟ್ಟ ಸಮದೋಟವಾಗ ಒಂದ ದೋರಿಯನ್ ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವ ಒಂದ ದೋರಿಯನ್ ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವ ಅತಿಥಿಯಾಗಿ ಬಂದ ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಹಿಂದು ಸರಿಸಲಿರುವವ ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಹಿಂದು ಸರಿಸಲಿರುವ ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೆ ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ ಇದು ವಂಶ ಕಳಂಕ ಸ್ವರೂಪ ಇದು ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ಪರಿಗಣಿಸಬೇಕು ಅದನ್ನು ಮೊದಲೇ ಶಕುನಿ ಮಾವನರು ಮಾವನವರು ಸಲಹೆ ನೀಡುತ್ತಿರುವರು ಯಾರಿಗೋ ಯಾರು ನಿರ್ಣಯಿಸಬೇಕಾಗಿಲ್ಲ ಗುರುರಾಜ ನಾನಾಗಲಿ ನಿರ್ಣಯಿಸಿ ನಿನಗೆ ತಿಳಿಸಿರುವೇನಲ್ಲ ಏನೆಂದೋ ಅದನ್ನು ನನ್ನ ಬಾಯಿಂದ ಏನು ಕೇಳುವೆ ಕೃಷ್ಣ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಕಾದಿದೆ ಸುಯೋಧನ ಆಹಾ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು ಸ್ವೀಕರಿಸು ಚೆನ್ನಾಗಿ ಸ್ವೀಕರಿಸು ಸಹೋದರ ದುಶಾಸನ ಅಗ್ರಜ ಮಿತ್ರ ಕರ್ಣ ಶಕುನಿ ಮಾವ ಬಂಧಿಸ್ರಿ ಯಾರನ್ನು ಬಂಧಿಸುವಿರೋ ಮಂದಮತಿಗಳಿದ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಚಿರುವ ಇದು ನಿಮ್ಮಿಂದ ವ್ಯರ್ಥ ಸಾಧ್ಯ ಈಗ ನನ್ನನ್ನು ಬಂಧಿಸಿರಿ ಜಾಗೃತವಾಗಿ ನನ್ನ ಯೋಗ ಮಾಯೆ ಕರ್ಣ ಪರಮಾತ್ಮ ಈ ಅರಣ್ಯ ಮಾರ್ಗವು ಕಳೆಯುವವರೆಗೂ ಧನುರ್ಧಾರಿಯಾಗಿ ನನ್ನ ಸಂಗಡ ಬಾಕರ್ಣ ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ ಕುಲಹೀನರಲ್ಲಿ ಕಾಣುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ ಕರ್ಣ
ಒಂದು ಸಾರಿ ನಿಧಾನವಾಗಿ ಆಲೋಚಿಸು ಕರ್ಣ. ಕರ್ಣ ಕರ್ಣ, ಕುಲಹೀನನಲ್ಲ ಕೇಳಿನ ಮಾತ, ಕುಲಹೀನನಲ್ಲ ಕೇಳಿನ ಮಾತ, ರವಿ ಅಂಶದೊಳವ ಧರಿಸಿದ ರವಿ ಸುಮಾರವ ದುರದೀರ ನಿನ್ನವಳು ಕುಂತಿ ವರ ಪಾಂಡವರಾಜನನಿ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನಿ, ಕರೆಯ ಬೆಳಗುವ ರವಿಯ ಕರುಣದೆ ಕರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆ ವರವಿ ಸುತನೆ ಸುಕುಮಾರವ ದುರದೀರ ಸುಕುಮಾರವ ಕಳವಳ ವೇದಕ್ಕೆ ಮನದ ಚಿಂತೆ ತೊರೆ ಬಳವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ದೋಷಿಯ ಪಡೆವೆ, ಕಳವಳವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ದೋಷಿಯ ಪಡೆವೆ, ಕನಕರ ಬೆನಿಸಿದ ಮೇಲಿನಿಯೊಳೊನೆ ಕನಕರ ಬೆನಿಸಿದ ಮಹಾಮಹಿಮನೆಂದೆನಿಸಿದರೆ ವರವಿ ಸುತನೆ ಸುಕುಮಾರವ ದುರದೀರ ಸುಕುಮಾರವ ಕರ್ಣ. ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ಜನನಿಯು, ಸೂರ್ಯನೇ ನಿನ್ನ ಜನಕನು, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನೆಂದು ಹೀಯಾಳಿಸುವರಲ್ಲ, ಅವರಿಗೆ ನಾನು ಆರಂಭದು ತಿಳಿಯದೇ ದೇವ. ತಿಳಿಯದು ಕರ್ಣ, ಅವರಿಗಾಗಲಿ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಗಾಗಲಿ ನೀನು ಆರಂಭ ತಿಳಿಯದು. ರಾಜಾದಿ ರಾಜನೆಂದೆನಿಸಿಕೊಂಡು ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವೇರಿ ಮೆರೆಯಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಲ್ಲ ಕರ್ಣ. ಪರಮಾತ್ಮ, ಕರ್ಣ, ಬಹು ದಿನ ನಂದೇ ಬಂಧುಗಳಾರೆಂದು, ಪರಮಾತ್ಮ ಕರ್ಣ, ಬಹು ದಿನ ನಂದೇ ಬಂಧುಗಳಾರೆಂದು ಬಂದ ವಿಮೋಚನ ಇಂದು ವಚನ ಅಪ ನಿಂದೆಯಲ್ಲಿ ಬೆಂದೆ, ಪರಮಾತ್ಮ ಕಣ, ಇಂದು ವಚನ ಅಪ ನಿಂದೆಯಲ್ಲಿ ಬೆಂದೆ ಬಂದ ವಿಮೋಚನ ಬಂದ ವಿಮೋಚನ ಮಾರ್ಗವ ನರಿಯ ದೇವಾ ಸೂದನೆಯೇ
ಜನ್ಮ ರಹಸ್ಯದ ಆಂತರ್ಯವರಿತು. ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮದಾತೆಯ ಹೃದಯವರಿತು. ಮದಾತೆಯ ನಿರ್ದಯವರಿತು ಜೀವಿಸಲೇ ಬರಿ ಸಹಜರ ತಮಗೂಡಿ. ಜೀವಿಸಲೇ ಬರಿ ಸಹಜರ ತಮಗೂಡಿ ಆದಿ ಜೀವನ ಸಂಕಟ ಕಾರಣ. ಭೀಮಾರ್ಜುನರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ ಪರಮಾತ್ಮ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಬಾಲ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಅದರಲ್ಲಿ ಮೊದಲನೆಯ ಮಂತ್ರವಾದ ಸೂರ್ಯಮಂತ್ರವನ್ನು ಜಪಿಸಲು ಹಾಕೆ ಕರ್ಣಕುಂಡಗಳಿಂದ ನೀನು ಜನಿಸಿದೆ. ಈ ಕರ್ಣ, ಲೋಕಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾನದಿಯಲ್ಲಿ ತೇಲಿ ಬಿಸಾಕಿದಳು. ಆ ನಂತರ ಸೂತರು ನಿನ್ನನ್ನು ಸಾಕಿ ಸಲಕಿದರು. ಈಗ ಬೆಳೆದು ದೊಡ್ಡವನಾಗಿ ಆ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾಕರ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕಳುಹಿಸಿ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನು ಮೀರಿ ರಾಜ್ಯಭಾರ ಮಾಡುವಂತೆ ನನ್ನ ಸಂಗಡ ಬಾಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನೆಂದು ಹೀಯಾಳಿಸುವರಲ್ಲ, ಅವರಿಗೆ ನಾನಾರಂಭದು ತಿಳಿಯದೇ ದೇವ. ತಿಳಿಯದು ಕರ್ಣ, ಅವರಿಗಾಗಲಿ ನಿನ್ನ ತಾಯಿಗಾದ ಕುಂತಿದೇವಿಗಾಗಲಿ ನೀನು ಆರಂಭ ತಿಳಿಯದು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಆ ಕುಂತಿಗೆ ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ನೋಡಲು ಬಲು ಕಾತುರದಿಂದ ಗಂಗಾತೀರಕ್ಕೆ ಬರುತ್ತಿರೋಳು. ನೀನು ಅಲ್ಲಿಗೆ ಹೋಗು ಕರ್ಣ, ಹೆತ್ತ ಕರಡು ಆಕೆಯ ಮನಸ್ಸು ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು, ನಾನು ಬರಲೇ ಕರ್ಣ. ಹಾಗೇ ಆಗಲಿ ಪರಮಾತ್ಮ. ಅಯ್ಯೋ, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮಜನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ವೃದ್ಧಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋವಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದೇವರು. ಮಾದ್ರಿದೇವಿ, ಪಾಂಡುರಾಜ, ಕುಂತಿದೇವಿಯರು ನನ್ನ ಜನನೀ ಜನಕರಿ. ಪರಶಿವನೊಡನೆ ಪಾಶು ಪಶೋತ್ರವ ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವೆನೆಂದು ಶಪಥ ಮಾಡಿರುವೆನಲ್ಲ, ರಕ್ತದ ಮಡುವಿನಲ್ಲಿ ಈ ನಿನ್ನ ದೇಹವು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ ಪಾಪಿಕಣ್ಣ, ಪಾಂಡುರಾಜನಾಗಿ ಜನಿಸಿ ಪಾಂಡು ಪುತ್ರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಅಯ್ಯೋ ಅರ್ಜುನ, ಅರ್ಜುನ,
ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ. ಅಯ್ಯೋ ಅರ್ಜುನ, ಕೊಲ್ಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲಲೆ. ಕೊಲ್ಲದ ವಿಟ್ಟೊಡೆ ಕೌರವೇಂದ್ರ ಈದರೆಯೋಳ್ ಸಿರಿ ಸಂಪತ್ತಿನಿನ್ ಬಾಳ್ವನೇ. ಚಲದಿಮ್ಮು ಆರ್ಥನ ರುಂಡವಂ ಕರಿದು ಅರ್ಜುನ, ಚಲದಿಂಪಾರ್ಥನ ರುಂಡವಂ ಕರಿದು ಮಚ್ಚಾಮಿಗೆ ಮಮ ಚಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ.